ಆ್ಯಂಡ್ ದ ಬ್ಯಾಚ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಟ್ವೆಂಟಿ ಓಕೆ ಇದೇ ಮಂತ್ ಇಪ್ಪತ್ತನೇ ತಾರೀಕಿಗೆ ನಾವು ಬ್ಯಾಚ್ನ ಸ್ಟಾರ್ಟ್ ಮಾಡ್ತಿದ್ದೀವಿ ರೀ ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಟಿಫಿಕೇಶನ್ ಬಗ್ಗೆಯೂ ನೋಡ್ಕೊಳ್ಳೋಣ ಪ್ಲಸ್ ಅದರ ಜೊತೆ ನಮ್ಮ ಕ್ಲಾಸಿಕ್ ಸಂಸ್ಥೆದಾಗ ನೀವು ಜಾಯಿನ್ ಮಾಡೋದಿಂದ್ರೆ ಏನೆಲ್ಲ ಈ ಬ್ಯಾಚ್ ಒಳಗಡೆ ನಿಮ್ಮ ಫೆಕ್ಸ್ ಫೆಸಿಲಿಟೀಸ್ ಸಿಗ್ತಾವೆ ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡುವಣ ರೀ ಓಕೆ ಸೊ ಫಸ್ಟ್ ಥಿಂಗ್ ನೋಡ್ರಿ ಈ ಎ ಎಲ್ ಪಿ ಎಕ್ಸಾಮ್ ಲಾಸ್ಟ್ ಟೈಮ್ ಯಾವಾಗ ನಡೆದಿತ್ತಪ್ಪ ಅಂದ್ರೆ ಟೂ ತೌಸಂಡ್ ಏಯ್ಟೀನ್ ಒಳಗೆ ನಡೆದಿತ್ತು ಓಕೆ ಬಟ್ ಅವಾಗ ಎಕ್ಸಾಮದ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್ ಇತ್ತು ರೀ ಅವಾಗ ಹಂಡ್ರೆಡ್ ಮಾರ್ಕ್ಸಿನ್ ಪೇಪರ್ ಇತ್ತು ಬಟ್ ಈ ಸಲ ಅವ್ರು ಏನು ಮಾಡಿದಾರೆ ಸೆವೆಂಟಿ ಫೈವ್ ಮಾರ್ಕ್ಸ್ ಓಕೆ ಆಮೇಲೆ ಇದಕ್ಕೆ ಟೈಮಿಂಗ್ ಏನಪ್ಪಾ ಅಂತಂದ್ರೆ ಸಿಕ್ಸ್ಟಿ ಮಿನಿಟ್ಸ್ ಅವ್ರ ಟೈಮಿಂಗ್ ಕೊಟ್ಟಿದ್ದಾರೆ ಆಮೇಲೆ ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತೆ ಓಕೆ ಆಮೇಲೆ ಇದನ್ನ ಸಿ ಬಿ ಟಿ ವೈಸ್ ಓಕೆ ಅಂದ್ರೆ ಫಸ್ಟ್ ಒಂದು ಟ್ರಯಲ್ ಒನ್ ಅಂತ ಹೇಳಿ ಟೆಸ್ಟ್ ತಗೋತಾರೆ ಅಲ್ಲೇ ಸೆವೆಂಟಿ ಫೈವ್ ಅದ ನಿಮಗೆ ಟೆಸ್ಟ್ ಇರ್ತೈತೆ ರೀ ಸಿಕ್ಸ್ಟಿ ಮಿನಿಟ್ಸ್ ಟೈಮ್ ಇರ್ತೈತಿ ಆಮೇಲೆ ನೆಗೆಟಿವ್ ಮಾರ್ಕಿಂಗು ಇರ್ತೈತೆ ರೀ ಸೊ ಒನ್ ಥರ್ಡ್ ನೆಗೆಟಿವ್ ಐತ್ರಿ ಆಮೇಲೆ ಇಲ್ಲಿ ಒಂದು ಕ್ವಾಲಿಫಿಕೇಶನ್ ಕೊಟ್ಟನ್ರಿ ಅಂದ್ರೆ ನೀವು ಒ ಬಿ ಸಿ ಇದ್ರಪ್ಪ ಸಾರಿ ಜನರಲ್ ಇದ್ದಿರಪ್ಪ ಅಂತಂದ್ರೆ ಫಾರ್ಟಿ ಪರ್ಸೆಂಟ್ ನೀವು ಮಾರ್ಕ್ಸ್ ತಗೋಬೇಕು ಅಂತ ಹೇಳಿದಾರೆ ಬಟ್ ಲೆಟ್ ಮಿ ಟೆಲ್ ಯು ಇದು ಜಸ್ಟ್ ಇಲ್ಲಿ ನೋಟಿಫಿಕೇಶನ್ ಒಳಗೆ ಮೆನ್ಷನ್ ಮಾಡಿದಾರ್ರಿ ಬಟ್ ಎಕ್ಸಾಮ್ಸ್ ಒಳಗಡೆ ರಿಸಲ್ಟ್ಸ್ ಬಂದ್ಮ್ಯಾಗ ಅವರು ನಾರ್ಮಲೈಸೇಷನ್ ಮ್ಯಾಗ ಕಟ್ ಆಫ್ಸ್ ಎಕ್ಚುಲಿ ಇದಕ್ಕಿಂತ ಜಾಸ್ತಿ ಹೋಗ್ತೈತ್ರಿ ನೀವು ಫಾರ್ಟಿ ಪರ್ಸೆಂಟ್ ಅಂದ್ರೆ ಫಾರ್ಟಿ ಪರ್ಸೆಂಟ್ ನೀವು ತಲೆ ಒಳಗೆ ಇಟ್ಕೋಬೇಟ್ರಿ ಸ್ವಲ್ಪ ಹೈಯರ್ ನಂಬರ್ ಆಫ್ ಮಾರ್ಕ್ಸಿಗೆ ನೀವು ಏನು ಮಾಡ್ಬೇಕು ರೀ ಓಕೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಸೊ ನಾವು ಟ್ವೆಂಟಿ ಏತ್ ಬ್ಯಾಚ್ ಸ್ಟಾರ್ಟ್ ಮಾಡಾಕತ್ತೀವಿ ಆಮೇಲೆ ಇದರದ ಲಾಸ್ಟ್ ಡೇಟ್ ಓಕೆ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಂದ್ರೆ ಇದರ ಲಾಸ್ಟ್ ಡೇಟ್ ನೈನ್ಟೀನ್ ಫೆಬ್ರವರಿ ಆಮೇಲೆ ಟ್ವೆಂಟಿ ಏತ್ ನಮ್ಮಲ್ಲಿ ಬ್ಯಾಚ್ ಸ್ಟಾರ್ಟ್ ಓಕೆ ಫೈನ್ ಸ್ವಲ್ಪ ಇಲ್ಲಿ ಸಿಲೆಬಸ್ ಬಗ್ಗೆ ನೋಡ್ಕೊಳ್ರಿ ಈಗ ಫಸ್ಟ್ ನೋಡ್ರಿ ಸಿಲೆಬಸ್ ಮ್ಯಾಥ್ಸ್ ಮೆಂಟಲ್ ಮೆಂಟಲ್ ಎಬಿಲಿಟಿ ಅಂದ್ರೆ ರೀಸ್ನಿಂಗ್ ಅಂತ ನೀವು ಕರಿಬಹುದು ಮ್ಯಾಥ್ಸ್ ಮತ್ತು ರೀಸ್ನಿಂಗ್ ಇಲ್ಲೇ ಈ ಎರಡು ಸೆಕ್ಷನ್ಸ್ ನಿಂದ್ರೆ ನಿಮಗ್ ಮಿನಿಮಮ್ ಥರ್ಟಿ ಫೈವ್ ಟು ಓಕೆ ಒಂದು ಫಾರ್ಟಿ ಕ್ವಶನ್ಸ್ ವರ್ಗು ನಿಮಗೆ ಬರ್ತೈತೆ ರೀ ಓಕೆ ಅದರ ನೆಕ್ಸ್ಟ್ ಟ್ವೆಂಟಿ ಫೈವ್ ಟು ಥರ್ಟಿ ಅವ್ರ ಥರ್ಟಿ ಫೈವ್ ಕ್ವಶನ್ಸ್ ಏನದವಲ್ಲ ಅವು ನಿಮಗೆ ಈ ಜನ್ರಲ್ ಸ್ಟೀಸ್ದಾಗ ಬರ್ತೈತ್ರಿ ಈಗ ಜನ್ರಲ್ ಸ್ಟಡೀಸ್ದಾಗ ನೋಡ್ರಿ ಟಾಪಿಕ್ಸ್ ಭಾಳ ಬರ್ತವ್ರಿ ಸಬ್ಜೆಕ್ಟ್ಸ್ ಭಾಳ ಬರ್ತಾವ್ರಿ ಓಕೆ ಹಿಸ್ಟ್ರಿ ಬರ್ತೈತ್ರಿ ಜೋಗ್ರಫಿ ಬರ್ತೈತಿ ಎಕನಾಮಿಕ್ಸ್ ಬರ್ತೈತಿ ಕರೆಂಟ್ ಅಫೇರ್ಸ್ ಬರ್ತೈತಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎನ್ವೈರ್ಮೆಂಟಲ್ ಸ್ಟಡೀಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಸಾಕಷ್ಟು ಸಬ್ಜೆಕ್ಟ್ಸ್ ಬರ್ತಾವ್ರಿ ಸೊ ಈಗ ನೀವು ಅನ್ಬೋದು ಎರಡ ಸಬ್ಜೆಕ್ಟ್ಸ್ ದಾಗ ಫಿಫ್ಟಿ ಪ್ಲಸ್ ಪರ್ಸೆಂಟ್ ಮಾರ್ಕ್ಸ್ ಇಲ್ಲಿ ಕವರ್ ಆಗ್ತಾರ ಇಲ್ಲಿ ಉಳಿದ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಇಷ್ಟೆಲ್ಲ ಓದ್ಬೇಕಿನ್ರೀ ಓಕೆ ಸೊ ಇಲ್ರಿ ಅಷ್ಟೆಲ್ಲ ಓದೋದ ಅವಶ್ಯಕತೆ ಇಲ್ಲ ಪ್ರತಿ ಒಂದು ಸಬ್ಜೆಕ್ಟ್ ದಾಗ ಒಂದಿಷ್ಟು ಇಂಪಾರ್ಟೆಂಟ್ ಏರಿಯಾಸ್ ಅದಾವ್ರಿ ಆ ಏರಿಯಾಸ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಅರ್ಬಿ ಆರ್ ಬಿ ದವ್ರು ಕೇಳ್ತಾರೆ ಈ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ ಬಗ್ಗೆ ಹೇಳಬೇಕಾದ್ರೆ ಈಗ ನೀವು ಏನ್ಯಂ ಮಿಡಿವಲ್ ಅಷ್ಟು ಓದೋದ ಅವಶ್ಯಕತೆ ಇಲ್ಲ ನೀವು ಬಾಬರ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ತಿಂತರ ನೀವು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಇದ್ ಓದ್ಕೊಂಡಿ ಅಂತಂದ್ರೆ ಈ ಏರಿಯಾಸ್ ದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ನ ಅವ್ರು ಅರೈಸ್ ಮಾಡ್ತಾರೆ ಎಲ್ಲೇ ಎಲ್ ಪಿ ಈಗ ಯಾವ ಬೇಸಿಸ್ ಮ್ಯಾಗ ಹೇಳತ್ತೀನಿ ನಾನು ಟೂ ತೌಸಂಡ್ ಏಯ್ಟೀನ್ ಏನ್ ಕ್ವಶನ್ ಪೇಪರ್ಸ್ ನಾವು ಕಲೆಕ್ಟ್ ಮಾಡಿವಿ ಆ ಕ್ವಶನ್ ಪೇಪರ್ಸ್ ನಾವು ನೀಟಾಗಿ ಅಬ್ಸರ್ವ್ ಮಾಡಿದಾಗ ದೀಸ್ ಆರ್ ಸಮ್ ಆಫ್ ದ ಕನ್ಕ್ಲೂಷನ್ಸ್ ದಟ್ ವಿ ಹ್ಯಾವ್ ಬ್ರಾಟ್ ಫಾರ್ ಯು ಪೀಪಲ್ ಆಮೇಲೆ ಸೆಕೆಂಡ್ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಬೇಕಾದ್ರೆ ಈಗ ಫಾರ್ಮೇಶನ್ ಆಗಿರ್ಬೋದು ಯಾವ ಪರ್ಟಿಕ್ಯುಲರ್ ಥಿಂಗ್ಸ್ ನ ಯಾವ ಕಂಟ್ರಿದಿಂತರ ನಾವು ತಗೊಂಡಿವಿ ಓಕೆ ಆಮೇಲೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಗ್ಬೋದು ಆಮೇಲೆ ಅಪಾಯಿಂಟ್ಮೆಂಟ್ ಆಗ್ಬೋದು ರೆಸಿಗ್ನೇಷನ್ ಆಗ್ಬೋದು ಇವೆಲ್ಲ ಥಿಂಗ್ಸ್ ಏನಾದವ್ರಿ ಇವೆಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಅದಾವ್ರಿ ಅದ್ರ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಮೇಲೆ ಸೈನ್ಸ್ ಈಗ ಸೈನ್ಸ್ ನೋಡ್ರಿ ಭಾಳ ವಾಸ್ಟ್ ಐತಿ ಈಗ ನೀವು ಸಿ ಜಿ ಎಲ್ ಲೆವೆಲ್ ಈಗ ತಗೊಂಡ್ರಿ ಬಹಳ ಡೆಪ್ತ್ ಅದಾಗ ಕ್ವಶನ್ಸ್ ಕೇಳ್ತಾರೆ ಎ ಎಲ್ ಪಿ ಅದು ಅದ ತರ ಕೇಳ್ತಾರೆ ಇನ್ನು ದೆರ್ ಆರ್ ಸರ್ಟನ್ ಏರಿಯಾಸ್ ಓಕೆ ಸೊ ಈಗ ಇದ್ರೊಳಗು ನಿಮಗೆ ಸಿಂಪಲ್ ಆಗಿ ಒಂದು ಸ್ಟ್ರಜಿನ ಹೇಳ್ಬೇಕಾ ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಾರ್ಕ್ಸ್ ಸೈನ್ಸ್ನ ಬರ್ತೈತ್ರಿ ಓಕೆ ಅದ್ರ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನಿಂತರ ಬರ್ತೈತ್ರಿ ಅದ್ರ ನೆಕ್ಸ್ಟ್ ನಿಮಗೆ ಒಂದ್ ವೇಳೆ ಇತ್ತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಆಮೇಲೆ ಹಿಸ್ಟ್ರಿ ಓಕೆ ಆಮೇಲೆ ಜೋಗ್ರಫಿ ಅಂದ್ರೆ ಮೇಜರ್ ಮಾರ್ಕ್ಸ್ ಬರುದು ನಿಮಗೆ ಸೈನ್ಸ್ ನಿಂತ್ರ ಬರ್ತೈತ್ರಿ ಓಕೆ ಆಮೇಲೆ ಕರೆಂಟ್ ಅಫೇರ್ಸ್ ನಿಂತ್ರ ಬರ್ತೈತಿ ಆಮೇಲೆ ನೆನಪಿರ್ಲಿ ಸೈನ್ಸ್ ಒಳಗ ಮೂರ್ ಪಾರ್ಟ್ಸ್ ನೀವು ನೀವ್ ಒಂದ್ ಇನ್ಕ್ಲೂಡ್ ಮಾಡಬಹುದು ಇಲ್ಲಿ ಹಂಗಾರ ಇದನ್ನ ಒಂದ್ ವೇಳೆ ಟೆಂತ್ ಎನ್ ಆರ್ ಟಿ ಓಕೆ ಇದನ್ನ ನೀವ್ ಏನೈತ್ರಿ ನೀಟಾಗಿ ಓದ್ಕೋಬಹುದ್ರಿ ಇಫ್ ಆರ್ ಸೆಲ್ಫ್ ಪ್ರಿಪೇರಿಂಗ್ ಓಕೆ ಸಿಕ್ಸ್ ಟು ಟೆಂತ್ ಒಂದು ಲೈನ್ ಬಿಡ್ಲಾರ್ದಂಗ ನೀವು ಸೈನ್ಸ್ ತಗ ಓದ್ಕೊಂಡ್ ನಿಮ್ದು ಗ್ಯಾರಂಟಿ ಹೇಳ್ತೀನಿ ಒಂದ್ ಮಾರ್ಕ್ಸ್ ಮಿಸ್ ಆಗಿಲ್ರಿ ಓಕೆ ಸ್ವಲ್ಪ ಇದನ್ನ ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಇಷ್ಟ ಸ್ಟಡಿ ಮಾಡಿದ್ರೆ ಇದನ್ನ ಸ್ವಲ್ಪ ನೀವು ಕರೆಂಟ್ ಅಫೇರ್ಸ್ ಸ್ವಲ್ಪ ಲಿಂಕ್ ಇದಕ್ಕೆ ಓಕೆ ಕರೆಂಟ್ ಅಫೇರ್ಸ್ ಲಿಂಕ್ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಗೆ ಏನೈತಿ ಅಬೌಟ್ ದ ಸ್ಟ್ರಾಟಜಿ ಇನ್ನು ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಟೀಚರ್ಸ್ ನಿಮ್ಗೆ ತಮ್ಮ ಸಬ್ಜೆಕ್ಟ್ ಆದಂತ ಡಿಟೇಲ್ ಆಗಿ ನಾವು ಇದ್ರ ಬಗ್ಗೆ ಕ್ಲಾಸ್ ಒಳಗಡೆ ಡಿಸ್ಕಶನ್ ಮಾಡೋಣ ಸ್ಪೆಸಿಫಿಕ್ಲಿ ಎಲ್ಲಿ ಏರಿಯಾಸ್ ನಶನ್ಸ್ ಕೇಳಿದಾರಿ ಪ್ಲಸ್ ಅದರ ಜೊತೆ ನಿಮ್ ಏನು ನಾವು ಪ್ರಿವಿಯಸ್ ಇಯರ್ ಟು ತೌಸಂಡ್ ಏಯ್ಟೀನ್ ಒಳಗೆ ಏನ್ ಎ ಎಲ್ ಪಿ ಎಕ್ಸಾಮ್ ಆಗಿತ್ತಲ್ರಿ ಅದ್ರ ಕ್ವಶನ್ ಪೇಪರ್ಸು ನಾವು ನಿಮ್ಗೆ ಕೊಡ್ತೀವಿ ಅದನ್ನ ನಾವು ಡಿಸ್ಕಶನ್ ಮಾಡೋಣ ರೀ ಕ್ಲಾಸ್ ಒಳಗಡೆ ಓಕೆ ಏನು ಸೊಲ್ಯೂಷನ್ ಆಗ್ತೈತಿ ಈ ತರ ಎಲ್ಲಾನು ನಾವು ಏನೈತಿ ಪ್ರತಿಯೊಂದು ಸಬ್ಜೆಕ್ಟ್ನ ನೀಟಾಗಿ ಡೀಟೇಲ್ ಆಗಿ ಡಿಸ್ಕಶನ್ ಮಾಡೋಣ್ರಿ ಫೈನ್ ಓಕೆ ಸೊ ಇದು ಸ್ವಲ್ಪ ನಾವು ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ ಮಾತಾಡಿದೀವಿ ರೀ ಈಗ ಒಂದೆರಡು ಎರಡು ಕ್ವಶನ್ಸ್ ಈಗ ನಾನು ಮ್ಯಾಥ್ಸ್ ಟೀಚರ್ ಆಗುದ್ರೆ ಒಂದ್ ಎರಡು ನಾನು ಸುಮ್ನ ಒಂದು ಡೆಮೋ ಇರಲಿ ಅಂತ ತಗೊಂಡಿನ್ರಿ ಓಕೆ ಸೊ ಈಗ ಇದು ಎಲ್ ಪಿ ಟೂ ಂಡ್ ಏನ್ ಒಳಗ ಬಂದಿತ್ರಿ ಸಿಂಪಲ್ ಇಂಟ್ರೆಸ್ಟ್ ಮ್ಯಾಗ ಐತಿ ಹಂಗ ಸುಮ್ನ ನೋಡ್ರಿ ಈಗ ಏನಿತ್ಪ ಕ್ವಶನ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ಎನ್ ಸಮ್ ಆಫ್ ಮನಿ ಫಾರ್ ತ್ರೀ ಇಯರ್ಸ್ ಓಕೆ ಅಟ್ ದ ರೇಟ್ ಆಫ್ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಸ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಲೆಸ್ ಓಕೆ ಲೆಸ್ ದೆನ್ ಇಟ್ಸ್ ಪ್ರಿನ್ಸಿಪಲ್ ಫೈಂಡ್ ದ ಪ್ರಿನ್ಸಿಪಲ್ ಅಮೌಂಟ್ ಅಂತ ಕೇಳಿ ಇದು ಎಲ್ ಪಿ ಎರಡ್ ಸಾವಿರದ ಹದಿನೆಂಟರಾಗ ಕ್ವಶನ್ ಬಂದಿತ್ತು ಈಗ ಇದನ್ನ ನೀವು ನಾರ್ಮಲ್ ಮೆಥಡ್ಲೇ ಸಾಲ್ವ್ ಮಾಡಿದಿರಿ ಅಂತ ಅನ್ಕೋರಿ ಓಕೆ ಮಿನಿಮಮ್ ಒನ್ ಮಿನಿಟ್ ಇಲ್ಲ ಎರಡು ಮಿನಿಟ್ ಟೈಮ್ ಬೇಕು ಬಟ್ ಅದ ನೀವು ಏನಾದರೂ ಇಲ್ಲೇ ಕಾನ್ಸೆಪ್ಟ್ ಹೈಯರ್ ಲೆವೆಲ್ ಈಗ ನೀವು ಅದಕ್ಕೆ ಶಾರ್ಟ್ ಟ್ರಿಕ್ ಅಂತ ಹೆಸರು ಕೊಡ್ತೀರಿ ಓಕೆ ಅದನ್ನು ನೀವು ಯೂಸ್ ಮಾಡಿದ್ರಿ ಅಂತಂದ್ರೆ ನ ನೀವು ಹತ್ತು ಸೆಕೆಂಡದಾಗ ಸಾಲ್ವ್ ಮಾಡ್ಬೋದು ಈಗ ಫಸ್ಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ಫಸ್ಟ್ ಡಿಟೇಲ್ ಆಗಿ ಡಿಸ್ಕಶನ್ ಮಾಡೋರಿ ಈ ಕ್ವಶನ್ನ ನಾರ್ಮಲ್ ಮೆಥಡ್ದಾಗ ನಾವು ಹೆಂಗೆ ಸಾಲ್ವ್ ಮಾಡ್ತೀವಿ ಓಕೆ ಫಸ್ಟ್ ಥಿಂಗ್ ನೋಡ್ರಿ ಈಗ ಒಂದ್ ಕನ್ಫ್ಯೂಷನ್ ಸ್ಟೂಡೆಂಟ್ಸ್ ಏನ್ ಮಾಡ್ಕೋತಾರಪ್ಪ ಅಂದ್ರ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಂಟ್ರೆಸ್ಟ್ ಐತಿ ಅಂತ ತಿಳ್ಕೊತಾರೆ ಫಸ್ಟ್ ಮಿಸ್ಟೇಕ್ ಬಟ್ ನೀಟ್ ಆಗಿ ಸಪೋಸ್ ಇಲ್ಲಿ ಲೆಸ್ ಅನ್ನು ಪದ ಏನೈತಿ ಅಥವಾ ಈ ಮುಂದಿನ ಪಾರ್ಟ್ ಆಫ್ ದ ಕ್ವಶನ್ ಏನೈತಿ ನೋಡ್ರಿ ಈ ಕ್ವಶನ್ ಒಂದ್ ವೇಳೆ ಅವ್ರು ಕೊಟ್ಟಿರ್ಲಿಲ್ಲ ಅಂತಂದ್ರ ಅವಾಗ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನ್ ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಆಗ್ತಿತ್ರಿ ಓಕೆ ಸರಳ ಬಡ್ಡಿ ಅಂತ ನಾವು ಕರಿತೀವಿ ರೈಟ್ ಬಟ್ ಹಿಯರ್ ವಾಟ್ ಹಿ ಗಿವನ್ ಅಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಇಸ್ ಓಕೆ ಇಲ್ಲಿ ಪ್ರಿನ್ಸಿಪಲ್ ಓಕೆ ಪ್ರಿನ್ಸಿಪಲ್ ಮತ್ತ ಇಂಟ್ರೆಸ್ಟ್ ಇವ್ರ ಇಬ್ಬರದು ವ್ಯತ್ಯಾಸ ಎಷ್ಟ ಐತಪಾ ಅಂದ್ರೆ ಎರಡ್ ಸಾವಿರದ ಐದನೂರ್ ಇಂಟ್ರೆಸ್ಟ್ ಇದರದ ಡಿಫ್ರೆನ್ಸ್ ಓಕೆ ಇವ್ ಎರಡು ವ್ಯತ್ಯಾಸ ಎಷ್ಟ ಐತಪಾ ಅಂದ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಐತ್ರಿ ಈಗ ನಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಾರೀ ಓಕೆ ನಮಗೆ ಏನ್ ಕೇಳಿದ್ರಿ ಪ್ರಿನ್ಸಿಪಲ್ ಓಕೆ ಸೊ ಈಗ ನಿಮ್ಗೆ ಗೊತ್ತಿರಬಹುದ್ರಿ ಇಂಟ್ರೆಸ್ಟ್ ಫಾರ್ಮುಲಾ ಏನಾಯ್ತಪ್ಪ ಅಂದ್ರ ಐ ಇಸ್ ಈಕ್ವಲ್ ಟು ಪಿ ಆರ್ ಟಿ ಬೈ ಹಂಡ್ರೆಡ್ ನೋಡ್ರಿ ಈಗ ನಾ ಏನ್ ಮೆಥಡ್ ಸಾಲ್ವ್ ಮಾಡಕತ್ತಿನ ಇದು ಡಿಟೇಲ್ ಮೆಥಡ್ ರೀ ಇದು ಈ ಮೆಥಡ್ ನಾವು ಎಕ್ಸಾಮ್ ದಾಗ ಮಾಡಂಗಿಲ್ಲ ವಿಲ್ ನಾಟ್ ಸಾಲ್ವ್ ಬೈ ದಿಸ್ ಮೆಥಡ್ ಇನ್ ದ ಎಕ್ಸಾಮ್ ದಿಸ್ ಇಸ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಆಮೇಲೆ ಹೇಳ್ತೇನೆ ರೀ ನಿಮ್ಗೆ ದಾಗ ಹೆಂಗ್ ಮಾಡಬಹುದು ಅಂತ ಓಕೆ ಲೆಟ್ಸ್ ಕಮ್ ಹಿಯರ್ ಈಗ ನಮಗ ಪ್ರಿನ್ಸಿಪಲ್ ಫೈನ್ ಮಾಡಬೇಕಾಗೈತ್ರಿ ಸೊ ಅದಕ್ಕೆ ನಾವ್ ಏನ್ ಮಾಡೋಣ್ರಿ ಈ ಇಂಟ್ರೆಸ್ಟ್ ಪ್ಲೇಸ್ ದಾಗ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ್ರಿ ಸೊ ಈ ಇಂಟ್ರೆಸ್ಟ್ ನ ಈ ಕಡೆ ಕಳ್ಸೋಣ್ರಿ ಈ ಪ್ರಿನ್ಸಿಪಲ್ ನ ಈ ಕಡೆ ಕಳ್ಸೋಣ್ರಿ ಸೊ ಏನ್ ಆಗ್ತೈತಪ್ಪ ಅಂದ್ರ ಇಂಟ್ರೆಸ್ಟ್ ಪ್ಲೇಸ್ ದಾಗ ನಾನ್ ಜಸ್ಟ್ ಇಲ್ಲಿ ಬರೀತೀನಿ ನೋಡ್ರಿ ಪ್ರಿನ್ಸಿಪಲ್ ಮೈನಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಓಕೆ ಸೊ ಈಗ ಇಂಟ್ರೆಸ್ಟ್ ದಾಗ ಜಾಗದಾಗ ಇಂಟ್ರೆಸ್ಟ್ ಪ್ಲೇಸ್ ದಾಗ ನಾವ್ ಏನ್ ಮಾಡೋಣ ಅಂದ್ರ ಈ ವ್ಯಾಲ್ಯೂ ಬರ್ಕೊಳ್ಳೋಣ್ರಿ ದಟ್ ಈಸ್ ಪ್ರಿನ್ಸಿಪಲ್ ಮೈನಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಯಾಕಂದ್ರೆ ನಾವು ಪ್ರಿನ್ಸಿಪಲ್ ಫೈನ್ ಮಾಡಬೇಕಾಗಿತ್ರಿ ಸೊ ಪಿ ಹಂಗ ಬರೀನ್ರಿ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಎಷ್ಟ ನೋಡ್ರಿ ಇಲ್ಲಿ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಐತ್ರಿ ಓಕೆ ಆಮೇಲೆ ಟೈಮ್ ಪೀರಿಯಡ್ ಎಷ್ಟೈತ್ ನೋಡ್ರಿ ಟೈಮ್ ಪೀರಿಯಡ್ ಮೂರ್ ವರ್ಷ ಕೊಟ್ಟಾರೀ ಟೈಮ್ ಪೀರಿಯಡ್ ಮೂರ್ ವರ್ಷ ಕೊಟ್ಟಾರ್ರಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ್ರಿ ಓಕೆ ಇದನ್ನ ಗುಣಾಕಾರ ಮಾಡೋಣ್ರಿ ಸೊ ಇಲ್ಲಿ ಏನ್ ಬರ್ತೈತಿ ನೋಡ್ರಿ ಫಸ್ಟ್ ನೂರ್ನ ಪಿ ಗುಣಾಕಾರ ಮಾಡ್ರಿ ಪಿ ಇಂಟು ಹಂಡ್ರೆಡ್ ಆಗ್ತೈತ್ರಿ ಹಂಡ್ರೆಡ್ ಓಕೆ ಆಮೇಲೆ ಇದಕ್ ನಾವು ಗುಣಾಕಾರ ಮಾಡಿದೀವಿ ಅಂತಂದ್ ಕೊಡ್ರಿ ಟೂ ಫೈವ್ ಡಬಲ್ ಜೀರೋ ಇನ್ನೊಂದ್ ಎರಡು ಜೀರೋಸ್ ಬರ್ತಾವ್ರಿ ಓಕೆ ಆಮೇಲೆ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಇದು ಟ್ವೆಲ್ ಪಾಯಿಂಟ್ ಫೈವ್ ಇಂಟು ತ್ರೀ ಆಗ್ತೈತ್ರಿ ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಆಗ್ತೈತ್ರಿ ಓಕೆ ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಈಗ ನೆಕ್ಸ್ಟ್ ಏನ್ ಮಾಡ್ರಿ ಈ ಪಿ ಗೋಲ್ಡ್ ಟರ್ಮ್ಸ್ ಏನದಾವಲ್ಲ ಇದನ್ನ ಒಂದ್ ಕಡೆ ತಗೋರಿ ಓಕೆ ಇವನ ಈ ಸೈಡ್ ತಗೋರಿ ಆಮೇಲೆ ಈ ವ್ಯಾಲ್ಯೂ ನ ಏನೈತ್ರಿ ಕಾನ್ಸ್ಟೆಂಟ್ ನ ಇನ್ನೊಂದ್ ಕಡೆ ತಗೋರಿ ಅಂದ್ರೆ ಇಲ್ಲಿ ಏನ್ ಆಗ್ತೈತೆ ನೋಡ್ರಿ ಪಿ ಇನ್ ಮೈನಸ್ ಹಂಡ್ರೆಡ್ ಇಲ್ಲಿ ಪ್ಲಸ್ ಐತ್ರಿ ಈ ಸೈಡ್ ಬಂತಂದ್ರೆ ಮೈನಸ್ ಪಿ ಇಂಟು ಥರ್ಟಿ ಸೆವೆನ್ ಪಾಯಿಂಟ್ ಫೈವ್ ಇಸ್ ಈಕ್ವಲ್ ಟು ಓಕೆ ಟೂ ಫೈವ್ ಡಬಲ್ಝೀರೋ ಡಬಲ್ ಜೀರೋ ರೈಟ್ ಈಗ ಇದನ್ನ ಮೈನಸ್ ಮಾಡೋಣ್ರಿ ಎರಡು ಒಂದೇ ಟರ್ನ್ ಅದಾವ್ರಿ ಇದನ್ನ ಸ್ವಲ್ಪ ಮೈನಸ್ ಮಾಡೋಣ್ರಿ ಸೊ ಇದನ್ನ ಮೈನಸ್ ಮಾಡಿದಾಗ ಎಷ್ಟು ಬರ್ತೈತೆ ನೋಡ್ರಿ ಇದು ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಓಕೆ ಪಿ ಇಸ್ ಈಕ್ವಲ್ ಟು ಇದು ಎಷ್ಟು ಬರ್ತೈತ್ರಿ ಟೂ ಫೈವ್ ಡಬಲ್ ಝೀರೋ ಡಬಲ್ ಝೀರೋ ಸೊ ಈಗ ಪಿ ವ್ಯಾಲ್ಯೂ ಬೇಕಾಗಿ ನಮ್ ಪಿ ವ್ಯಾಲ್ಯೂ ಎಷ್ಟು ಎಷ್ಟಾಗ್ತೈತಿ ನೋಡ್ರಿ ಟೂ ಫೈವ್ ಡಬಲ್ ಝೀರೋ ಡಬಲ್ ಝೀರೋ ಡಿವೈಡೆಡ್ ಬೈ ಸಿಕ್ಸ್ಟಿ ಟೂ ಪಾಯಿಂಟ್ ಫೈವ್ ಈಗ ಏನ್ ಮಾಡ್ರಿ ಇದು ಒಂದು ಪಾಯಿಂಟ್ನ ತೆಗಿಯೋಣ್ರಿ ಈ ಪಾಯಿಂಟ್ನ ತೆಗೆದ ಒಂದು ಜೀರೋ ನೈನ್ ಎಕ್ಸ್ಟ್ರಾ ಶಿಫ್ಟ್ ಮಾಡೋಣ್ರಿ ಅಂದ್ರೆ ಇದನ್ ಆಗ್ತೈತ್ರಿ ಟೂ ಫೈವ್ ಡಬಲ್ ಝೀರೋ ಡಬಲ್ ಝೀರೋ ಒನ್ ಮೋರ್ ಝೀರೋ ಡಿವೈಡೆಡ್ ಬೈ ಸಿಕ್ಸ್ ಟ್ವೆಂಟಿ ಫೈವ್ ಈಗ ನೀವು ಒಂದ್ ವೇಳೆ ಕ್ಯಾನ್ಸಲೇಷನ್ ಮಾಡುದಿತ್ತು ಅಂತ ತಿಳ್ಕೊರಿ ನಿಮ್ಗೆ ಗೊತ್ತಿರ್ಬೋದು ರೀ ಟ್ವೆಂಟಿ ಫೈವ್ ಗೊತ್ತಿರಬಹುದು ಐತಿ ಇದೆ ಸೊ ಟ್ವೆಂಟಿ ಫೈವ್ ಒನ್ ಡಬಲ್ ಝೀರೋ ಡಬಲ್ ಝೀರೋ ಅಂಡ್ ಒನ್ ಝೀರೋ ಸೊ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಝ ಆಮೇಲೆ ಫೈವ್ ಫೋರ್ಝ ಏನಪ್ಪಾ ಅಂತಂದ್ರೆ ಹಂಡ್ರೆಡ್ ಆಗ್ತೈತ್ರಿ ಆಮೇಲೆ ಮುಂದೆ ಎಷ್ಟು ಜೀರೋಸ್ ಅದಾವಪ್ಪ ಅಂದ್ರೆ ಮೂರು ಜೀರೋಸ್ ಅದಾವೆ ರೀ ಅಂದ್ರೆ ಇದರ ಅರ್ಥ ಏನ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ನಾಲ್ಕು ಸಾವಿರ ಆಗ್ತೈತ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ರೀ ನಾಲ್ಕು ಸಾವಿರ ಆಗ್ತೀ ನೋಡ್ರಿ ಇದು ನಾರ್ಮಲ್ ಮೆಥಡ್ ಬಿಡಿಸಿದ್ರೆ ಇಷ್ಟು ಮಾಡ್ಬೋದು ಈಗ ಇದ ಕ್ವಶನ್ ಹತ್ತು ಸೆಕೆಂಡ್ ಮಾಡಿರಿ ಹತ್ತು ಸೆಕೆಂಡ್ ರೈಟ್ ಓಕೆ ಅದನ್ನ ನಾವು ಸ್ವಲ್ಪ ಡಿಸ್ಕಶನ್ ಮಾಡೋಣ ಇದನ್ ಬೇಕಂದ್ರೆ ನೀವು ಸ್ವಲ್ಪ ಸ್ಕ್ರೀನ್ಶಾಟ್ ತಗೋರಿ ಇದನ್ನ ಓಕೆ ರೈಟ್ ಡನ್ ಈಗ ಇದನ್ನ ನಾನು ತೆಗೆದು ಬಿಡ್ತೇನೆ ರೀ

ನಾವು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದ್ ದಿಂತರ ಫಿಫ್ಟೀನ್ ವರ್ಗೂ ಅಂದ್ರೆ ಒನ್ ಬೈ ಒನ್ ಅಂದ್ರೆ ಎಷ್ಟು ಒನ್ ಬೈ ಟೂ ಅಂದ್ರೆ ಎಷ್ಟು ಒನ್ ಬೈ ತ್ರೀ ಅಂದ್ರೆ ಎಷ್ಟು ಒನ್ ಬೈ ಫೋರ್ ಹಿಂಗ ಒಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ರೀ ಅದ್ರಾಗ ಟ್ವೆಲ್ ಪಾಯಿಂಟ್ ಫೈವ್ನು ಏನೈತಿಲ್ಲ ಇದು ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಐತೆ ಸೊ ಅದರ ಫ್ರಾಕ್ಷನ್ ವ್ಯಾಲ್ಯೂ ಏನಾಗ್ತೈತಪ್ಪ ಅಂದ್ರೆ ಒನ್ ಬೈ ಏಟ್ ಆಗ್ತೈತೆ ಏನ್ ಮಾಡ್ರಿ ಈ ನ್ಯೂಮರೇಟರ್ ಏನೈತಲ್ಲ ಓಕೆ ಈ ಒನ್ ಏನೈತಿಲ್ಲ ಇಲ್ಲಿ ನೀವು ಟಿ ಇಲ್ಲಿ ಗುಣಾಕಾರ ಮಾಡ್ರಿ ಟಿ ಅಂದ್ರೆ ಟೈಮ್ ಪೀರಿಯಡ್ ಸೊ ಟೈಮ್ ಪೀರಿಯಡ್ ಎಷ್ಟೈತಿ ನೋಡಪ್ಪ ಇಲ್ಲಿ ತ್ರೀ ಇಯರ್ಸ್ ಐತೆ ಸೊ ಅದಕ್ಕೆ ಇದಕ್ಕೆ ಗುಣಾಕಾರ ಮಾಡ್ತೀರಿ ನೀವು ಮೂರರಲ್ಲಿ ಗುಣಾಕಾರ ಮಾಡ್ರಿ ಸೊ ಮೂರ್ ಒಂದ್ಲೆ ಎಷ್ಟೈತಿ ಮೂರು ಡಿವೈಡೆಡ್ ಬೈ ಏಟ್ ಈಗ ಗುಣಾಕಾರ ಮಾಡಿದ ಮೇಲೆ ಈ ತೆಳಗಡೆ ಇರುವಂತ ವ್ಯಾಲ್ಯೂ ಡಿನಾಮಿನೇಟರ್ ಒಳಗಡೆ ಇರುವಂತ ವ್ಯಾಲ್ಯೂ ಯಾವಾಗ್ಲೂ ಪ್ರಿನ್ಸಿಪಲ್ ನ ರೀಪ್ರೆಸೆಂಟ್ ಮಾಡಿ ಯಾವಾಗ್ಲೂ ಆಮೇಲೆ ನ್ಯೂಮರೇಟರ್ ದ ವ್ಯಾಲ್ಯೂ ಇಂಟ್ರೆಸ್ಟ್ ನ ರೀಪ್ರೆಸೆಂಟ್ ಮಾಡಿ ಈಗ ಜಸ್ಟ್ ನಾನು ನಿಮಗೆ ಹೇಳೀನ್ರಿ ಏನಂತಂದ್ರೆ ಅಂತಂದ್ರ ಕ್ವಶನ್ ಒಳಗ ಪ್ರಿನ್ಸಿಪಲ್ ಮತ್ತ ಇಂಟ್ರೆಸ್ಟ್ ಡಿಫ್ರೆನ್ಸ್ ಎರಡ್ ಸಾವಿರದ ಐದುನೂರು ಕೊಟ್ಟಾರ ಅಂತ ಹೇಳಿ ಈಗ ನೀವು ಇದ್ರದ್ದು ಡಿಫ್ರೆನ್ಸ್ ತಗೊಂಡ್ರಿ ಅಂತ ಅನ್ಕೋರಿ ಅಂದ್ರೆ ಇದು ಪ್ರಿನ್ಸಿಪಲ್ ಐತ್ರಿ ಇದು ಇಂಟ್ರೆಸ್ಟ್ ಐತ್ರಿ ಪ್ರಿನ್ಸಿಪಲ್ ಮತ್ತ ಇಂಟ್ರೆಸ್ಟ್ ಡಿಫ್ರೆನ್ಸ್ ಎರಡೂವರೆ ಸಾವಿರ ಕೊಟ್ಟಾರ ಅಂತ ಹೇಳಿನ್ರಿ ಸೊ ಹಂಗಾದ್ರೆ ಇದು ಪ್ರಿನ್ಸಿಪಲ್ ಐತಿ ಇಂಟ್ರೆಸ್ಟ್ ಐತ್ರಿ ಇದು ಡಿಫ್ರೆನ್ಸ್ ಇಲ್ಲಿ ಎಷ್ಟು ಆಗ್ತೈತಿ ನೋಡ್ರಿ ಐದ್ ಯೂನಿಟ್ ಆಗ್ತೈತಿ ಅಂದ್ರೆ ಇದ್ರ ಅರ್ಥ ಏನು ಈ ಐದ್ ಯೂನಿಟ್ ವ್ಯಾಲ್ಯೂ ಎಷ್ಟೈತಪ್ಪ ಅಂದ್ರೆ ಅಂದ್ರ ಎರಡ್ ಸಾವಿರದ ಐದ್ನೂರ್ ಐತಿ ನಮ್ಗೆ ಏನ್ ಕೇಳಿದನ್ರಿ ಪ್ರಿನ್ಸಿಪಲ್ ಕೇಳಿದಾನ್ರಿ ಪ್ರಿನ್ಸಿಪಲ್ ಎಷ್ಟೈತ್ ನೋಡ್ರಿ ಎಂಟ್ ಯೂನಿಟ್ ಐತ್ರಿ ಪ್ರಿನ್ಸಿಪಲ್ ನಮ್ ಪ್ರಕಾರ ಎಷ್ಟ ಐತ್ರಿ ಎಂಟ್ ಯೂನಿಟ್ ಐತ್ರಿ ಸೊ ಎಂಟ್ ಯೂನಿಟ್ ನಮ್ ಪ್ರಕಾರ ಅಂದ್ರೆ ಅವನ ಪ್ರಕಾರ ಆಗ್ತೈತಿ ಸೊ ಇದರದ ಎಷ್ಟು ಟೈಮ್ಸ್ ಐತಿ ನೋಡ್ರಿ ಐದು ಐದಲೆ ಇಪ್ಪತ್ತೈದು ಆಮೇಲೆ ಮುಂದೆ ಎರಡು ಜೀರೋಸ್ ಇದ್ರದ ಇದು ಐದುನೂರು ಟೈಮ್ಸ್ ಐತಂದ್ರ ಇದ್ರದ್ದು ಐದ್ನೂರ್ ಟೈಮ್ಸ್ ನಮ್ದು ಏನಾಗ್ಬೇಕ್ರಿ ಆನ್ಸರ್ ಆಗ್ಬೇಕು ಇದರದ ಐದ್ನೂರ್ ಟೈಮ್ಸ್ ಏನಾಗ್ಬೇಕ್ರಿ ನಮ್ದು ಆನ್ಸರ್ ಆಗ್ಬೇಕು ಸೊ ಇದರ್ದ ಏಟ್ ಫೈಸ್ ಫಾರ್ಟಿ ಆಮೇಲೆ ಏನ್ರಿ ಎರಡು ಸೀರೋ ನೋಡ್ರಿ ಇಷ್ಟ ಸಿಂಪಲ್ ಸೊಲ್ಯೂಷನ್ ಸ್ವಲ್ಪ ನಾನು ಎಕ್ಸ್ಪ್ಲೇನೇಷನ್ ಮಾಡಕ್ ಟೈಮ್ ತಗೊಂಡೇನ್ರಿ ನೀವ್ ಇದನ್ನ ನೀಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊರಿ ಇದನ್ನ ಕ್ವಶನ್ ನ ಟೆನ್ ಸೆಕೆಂಡ್ಸ್ ಮಾಡಬಹುದು ಈಗ ಇದರ ಹಿಂದ ಕಾನ್ಸೆಪ್ಟ್ ಐತ್ರಿ ಈಗ ಕೆಲವೊಬ್ರು ಒಂದು ಡೌಟ್ ನನಗೆ ಏನಂತ ಅನ್ಬೋದು ಸರ್ ಒಂದು ಫ್ರಾಕ್ಷನ್ ಎ ಬೈ ಬಿ ಐತ್ ಮ್ಯಾಥ್ಸ್ ನಮ್ದು ಬೇಸಿಕ್ ಮ್ಯಾಥ್ಸ್ ಏನ್ ಹೇಳ್ತೈತಿ ಸರ್ ನೀವು ಇದಕ್ಕೆ ಇದನ್ನಿರ್ಲಿ ಅಂದ್ರೆ ಒಂದು ನಂಬರ್ನ ಇದಕ್ ಗುಣಾಕಾರ ಮಾಡಿದಿರಿ ಅಂತಂದ್ರೆ ಡಿನಾಮಿನೇಟರ್ನೂ ಕೂಡ ಅದ ನಂಬರ್ ಗುಣಾಕಾರ ಮಾಡ್ಬೇಕಲ್ರಿ ಅಂದ್ರೆ ಫ್ರಾಕ್ಷನ್ ಬ್ಯಾಲೆನ್ಸ್ ಇರ್ತೈತಿ ಬಟ್ ನೀವು ಬರೀ ನ್ಯೂಮರೇಟ್ರಿಗ ಅಷ್ಟ ಬ್ಯಾಲೆನ್ಸ್ ಮಾಡಿ ತಗೊಂಡಿರಲ್ಲ ಇದು ಸ್ವಲ್ಪ ಮ್ಯಾಥ್ಸ್ ರೂಲ್ಸ್ ನ ವಯೋಲೇಟ್ ಮಾಡಂಗಿಲ್ಲ ಏನ್ರಿ ಅದ್ರ ಹಿಂದ ಕಾನ್ಸೆಪ್ಟ್ ಐತ್ರಿ ಅದಕ್ಕ ನಾ ಹೇಳಿನ್ರಿ ಶಾರ್ಟ್ ಟ್ರಿಕ್ ಅಲ್ಲ ಇದು ಕಾನ್ಸೆಪ್ಟ್ ಹೈಯರ್ ಲೆವೆಲ್ ಐತಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈ ಟಾಪಿಕ್ ಒಳಗಡೆ ಪ್ರಿನ್ಸಿಪಲ್ ಕಾನ್ಸ್ಟಂಟ್ ಐತ್ರಿ ಕಾನ್ಸ್ಟಂಟ್ ಅಂದ್ರೆ ಯಾವ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ ನೋಡ್ರಿ ಅದಕ್ಕೆ ನಾವು ಕಾನ್ಸ್ಟಂಟ್ ಅಂತ ಕರಿತೀವಿ ಡಿಟೇಲ್ ಆಗಿ ಹೋಗೋದು ಬೇಡ ನಾವು ಇದನ್ನ ಮತ್ತೆ ನಾವು ಕ್ಲಾಸ್ ಒಳಗಡೆ ಇದ್ರ ಬಗ್ಗೆ ಮತ್ತೆ ಡಿಸ್ಕಶನ್ ಮಾಡಿ ರೈಟ್ ಈಗ ಇನ್ನೊಂದು ಕ್ವಶನ್ ತಗೊಂಡೇನ್ರಿ ಓಕೆ ಈಗ ಇನ್ನೊಂದು ಕ್ವಶನ್ ಇದು ನಿಮ್ದು ಎಲ್ ಪಿ ಎಕ್ಸಾಮ್ ಟೂ ತೌಸಂಡ್ ಏಯ್ಟೀನ್ ಒಳಗೆ ಬಂದಿತ್ರಿ ಓಕೆ ಏನಪ್ಪಾ ಅಂತಂದ್ರೆ ಅಟ್ ಪ್ರೆಸೆಂಟ್ ದ ರೇಷ್ಯೋ ಆಫ್ ಓಕೆ ಎ ಅಂಡ್ ಬಿ

ಓಕೆ ಇದು ಏದ್ ಏಜ್ ಐತ್ರಿ ಇದು ಬಿದ ಐತ್ರಿ ಆಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಇದು ಹನ್ನೆರಡು ವರ್ಷ ಅಂತ ಅಂದ್ರೆ ಹನ್ನೆರಡು ವರ್ಷ ಆದ್ಮೇಲೆ ಅಂದ್ರೆ ಫ್ಯೂಚರ್ ಅವ್ರ ಫ್ಯೂಚರ್ ಏಜ್ ಅಂತಂದ್ರ ನೈನ್ ಇಷ್ಟು ಏಟ್ ಆಗ್ತೈತ್ರಿ ಹಂಗಾದ್ರ ಪ್ರೆಸೆಂಟ್ ಏಜ್ ಆಫ್ ಪ್ರೆಸೆಂಟ್ ಏಜ್ ಎಷ್ಟೈತೆ ಅಂತ ಕೇಳಿ ಈಗ ಫಸ್ಟ್ ಇದನ್ನ ನಾರ್ಮಲಿ ಮೆಥಡ್ ಲೇ ಸಾಲ್ವ್ ಮಾಡಿದ್ರೆ ನೀವು ಎಷ್ಟು ಟೈಮ್ ತಗೋತೀರಿ ಫಸ್ಟ್ ನಾರ್ಮಲ್ ಮೆಥಡ್ ಡಿಸ್ಕಸ್ ಮಾಡೋಣ ಆಮೇಲೆ ನಾ ಈ ಕ್ವಶನ್ ನ ಹತ್ತು ಸೆಕೆಂಡದ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ಹೇಳ್ತೇನೆ ಫಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡೋಣ ಇಲ್ಲೇ ಎಕ್ಸ್ ಅಂತ ತಗೋಳ್ರಿ ಅಂದ್ರ ನಾನು ಇಲ್ಲಿ ಏನ್ ಮಾಡ್ ಹೇಳ್ತೇನೆ ನೋಡ್ರಿ ಏದ್ ಏಜ್ ಎಷ್ಟೈತಿ ಐತಿ ನನ್ಗೆ ಗೊತ್ತಿಲ್ರಿ ಪ್ರೆಸೆಂಟ್ಲಿ ಏದ್ ಏಜ್ ಎಷ್ಟೈತಿ ಐತಿ ಗೊತ್ತಿಲ್ರಿ ನಾನು ಅದನ್ನ ಸಿಕ್ಸ್ ಎಕ್ಸ್ ಐತಿ ಅಂತ ಅಸ್ಯೂಮ್ ಮಾಡ್ಕೊಂಡೇನ್ರಿ ಅದೇ ಒಳಗ ಬಿ ದ ಏಜ್ ಎಷ್ಟ ಅಂತ ನನ್ ಗೊತ್ತಿಲ್ರಿ ಅದು ಫೈವ್ ಎಕ್ಸ್ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡೇನ್ರಿ ಓಕೆ ಸೊ ಈಗ ನೋಡ್ರಿ ಇಲ್ಲಿ ಏನು ಮಾಡ್ತೇನೆ ರೀ ಓಕೆ ಕಂಪ್ಯಾರಿಸನ್ ಕಂಪ್ಯಾರಿಸನ್ದಾಗ ಬರೀ ಆಗ್ತೇನೆ ರೀ ಸೊ ಏಷ್ ಐತ್ರಿ ಏಜ್ ಸಿಕ್ಸ್ ಎಕ್ಸ್ ಐತಿ ಓಕೆ ದಿಸ್ ಇಸ್ ಜಸ್ಟ್ ಫಾರ್ ಕಂಪ್ಯಾರಿಸನ್ ಓಕೆ ಸಿಕ್ಸ್ ಎಕ್ಸ್ ಈಗ ಅವನ್ ಏಜ್ ಸಿಕ್ಸ್ ಏಸ್ ಎಕ್ಸ್ ಐತ್ರಿ ಹಂಗಾರ ಹನ್ನೆರಡು ವರ್ಷ ಆದ್ಮೇಲೆ ಅವ್ನ್ ಏಜ್ ಎಷ್ಟು ಆಗ್ತೇತಿ ರೀ ಒಂಬತ್ತು ಆಗ್ತೈತೆ ಅಂತ ಹೇಳ್ತೇನ್ರಿ ಅದಕ್ ನಾನ್ ಏನ್ ಮಾಡ್ತೇನ್ರಿ ಸಿಕ್ಸ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಅಂದ್ ಬರೀತೇನ್ರೀ ಯಾಕಂದ್ರೆ ಹನ್ನೆರಡು ವರ್ಷ ಜಾಸ್ತಿ ಆಗೇತ್ರಿ ಒಂದು ವಯಸ್ಸು ಸೊ ಅದಕ್ಕೆ ಪ್ಲಸ್ ಟ್ವೆಲ್ವ್ ಟ್ವೆಲ್ ಬರ್ದೇನ್ರೀ ಡಿವೈಡೆಡ್ ಬೈ ಅವನ್ ಏಜ್ ಬಿ ದ್ ಅವಂದ್ ಏಜ್ ಫೈವ್ ಎಕ್ಸ್ ಐತಿ ಹನ್ನೆರಡು ವರ್ಷ ಆದ್ಮೇಲೆ ಎಷ್ಟಾಗ್ತೈತ್ರಿ ಫೈವ್ ಎಕ್ಸ್ ಪ್ಲಸ್ ಟ್ವೆಲ್ವ್ ಆಗ್ತೈತ್ರಿ ಹನ್ನೆರಡು ವರ್ಷ ಆದ್ಮೇಲೆ ಅವ್ರಿಬ್ಬರದು ಏಜ್ ರೇಷಿಯೋ ಎಷ್ಟ ಅಂತ ಹೇಳೇನ್ರಿ ನೈನ್ ಎಷ್ಟು ಟು ಏಟ್ ಅಂದ್ರೆ ಇದು ಎದ್ರ ಸಮಯ ಐತ್ರಿ ನೈನ್ ಬೈ ಏಟ್ ಎದ್ರ ಸಮಯ ಐತ್ರಿ ಈಗ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ ಓಕೆ ಸೊ ಇದನ್ನ ಎಂಟನ ಏನ್ ಮಾಡ್ರಿ ಎರಡಕ್ಕೂ ಗುಣಾಕಾರ ಮಾಡ್ರಿ ಓಕೆ ಸೊ ಏಟ್ ಸಿಕ್ಸ್ ಫೋರ್ಟಿ ಏಟ್ ಓಕೆ ಸೊ ಟ್ವೆಲ್ವ್ ಏಟ್ ಜ ನೈನ್ಟಿ ಸಿಕ್ಸ್ ಓಕೆ ಆಮೇಲೆ ಇದನ್ನ ಫೈವ್ ಎಕ್ಸ್ ಪ್ಲಸ್ ಟ್ವೆಲ್ವ್ ನ ಇಲ್ಲಿ ಗುಣಾಕಾರ ಮಾಡ್ರಿ ಸೊ ನೈನ್ ಫೈವ್ ಜಾ ಫೋರ್ಟಿ ಫೈವ್ ಫೋರ್ಟಿ ಫೈವ್ ಎಕ್ಸ್ ಆಮೇಲೆ ಟ್ವೆಲ್ವ್ ನೈನ್ ಜಾ ಒನ್ ನಾಟ್ ಏಟ್ ಓಕೆ ಈಗ ಏನ್ ಮಾಡ್ರಿ ಈ ಎಕ್ಸ್ ಇರುವಂತ ಟರ್ಮ್ಸ್ ನೋಡ್ರಿ ಅದನ್ನ ಒಂದ್ ಕಡೆ ತಗೋರಿ ಆಮೇಲೆ ಈ ನಂಬರ್ಸ್ ಏನದಾವಲ್ರಿ ಏನದ ಒಂದ್ ಕಡೆ ಇಡ್ರಿ ಓಕೆ ಸೊ ಇದು ಫಾರ್ಟಿ ಏಟ್ ಇಲ್ಲೇ ಇರಲಿ ಈ ಫಾರ್ಟಿ ಫೈವ್ ನ ಈ ಸೈಡ್ ತಗೋರಿ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಆಗ್ತೈತಿ ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ ಈ ಸೈಡ್ ಬರೋದಿಂತ್ರ ಮೈನಸ್ ಆಗ್ತೈತಿ ಇಸ್ ಈಕ್ವಲ್ ಟು ಇಲ್ಲಿ ಒನ್ ನಾಟ್ ಏಟ್ ಆಲ್ರೆಡಿ ಇತ್ತು ಸೊ ಅದನ್ನ ಹಂಗ ಇಟ್ಕೊಳ್ಳಿ ಈ ನೈಂಟಿ ಸಿಕ್ಸ್ ನ ಆ ಸೈಡ್ ಕಳಿಸಿದಾಗ ಮೈನಸ್ ನೈಂಟಿ ಸಿಕ್ಸ್ ಆಗ್ತೈತಿ ಸೊ ಇಲ್ಲಿ ಫೋ ಫಾರ್ಟಿ ಏಟ್ ಎಕ್ಸ್ ಮೈನಸ್ ಫಾರ್ಟಿ ಫೈವ್ ಎಕ್ಸ್ ಮಾಡಿದಾಗ ನಿಮಗೆ ವ್ಯಾಲ್ಯೂ ಎಷ್ಟು ಬರ್ತೈತ್ರಿ ತ್ರೀ ಎಕ್ಸ್ ಬರ್ತೈತ್ರಿ ಆಮೇಲೆ ಒನ್ ನಾಟ್ ಏಟ್ ಒಳಗೆ ನೈಂಟಿ ಸಿಕ್ಸ್ ಮೈನಸ್ ಮಾಡಿದಾಗ ಎಷ್ಟು ಬರ್ತೈತ್ರಿ ಟ್ವೆಲ್ ಬರ್ತೈತ್ರಿ ಸೊ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ತ್ರೀ ಒನ್ ತ್ರೀ ಫೋರ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಎಷ್ಟ್ರಿ ಫೋರ್ ಬಂತು ಸೊ ಈಗ ನಾವ್ ಏನ್ ಮಾಡ್ಬೇಕ್ರಿ ನಮಗ ಪ್ರೆಸೆಂಟ್ ಏಜ್ ಆಫ್ ಎ ಕೇಳಿದಾರೆ ಎದು ಪ್ರೆಸೆಂಟ್ ಏಜ್ ಸಿಕ್ಸ್ ಎಕ್ಸ್ ಐತಿ ಆಮೇಲೆ ಎಕ್ಸ್ ವ್ಯಾಲ್ಯೂ ಎಷ್ಟು ಐತಪ್ಪ ಅಂದ್ರೆ ಫೋರ್ ಐತಿ ಸೊ ಸಿಕ್ಸ್ ಫೋರ್ ಎಷ್ಟು ಎಷ್ಟ ರೀ ಟ್ವೆಂಟಿ ಫೋರ್ ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಟ್ವೆಂಟಿ ಫೋರ್ ಇದು ನಾರ್ಮಲ್ ಮೆಥಡ್ ರೀ ಓಕೆ ನಾರ್ಮಲ್ ಮೆಥಡ್ ಈಗ ನಾವು ಹೆಂಗ್ ಬಿಡಿಸ್ತಿವ್ರಿ ಇದನ್ನ ಎಕ್ಸಾಮ್ ದಾಗ ಹತ್ತು ಸೆಕೆಂಡ್ ರೈಟ್ ಅದನ್ನ ಯಾವ ರೀತಿ ಮಾಡ್ಬೇಕ್ರಿ ಜಸ್ಟ್ ನೋಡ್ರಿ ಈಗ ಪ್ರೆಸೆಂಟ್ಲಿ ಅವ್ರದ್ದು ಏಜ್ ರೇಷೋ ಎಷ್ಟ ಐತ್ರಿ ಸಿಕ್ಸ್ ಇಸ್ ಟು ಫೈವ್ ಐತಿ ಅಂತ ಹೇಳ್ತಾನ್ರಿ ಓಕೆ ಆಮೇಲೆ ಎಷ್ಟು ವರ್ಷ ಆದ್ಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಅವ್ರದ್ದು ಏಜ್ ಎಷ್ಟು ಇರ್ತೈತೆ ಅಂತ ಹೇಳ್ತಾನ್ರಿ ನೈನ್ ಇಸ್ ಟು ಏಟ್ ಸೊ ದ ಕಂಪಾರಿಸನ್ ಇಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಈಗ ನನಗೆ ಹೇಳ್ರಿ ಇಲ್ಲಿ ಒಂದು ಏಜ್ ಎಷ್ಟು ಇರ್ಬೋದು ಆಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಒಂದು ಏಜ್ ಎಷ್ಟು ಇರ್ಬೋದು ಸಪೋಸ್ ಹಂಗ ಎಕ್ಸಾಂಪಲ್ ರೀ ಸಪೋಸ್ ನೀವು ಇದ್ರದ ಡಿಫ್ರೆನ್ಸ್ ತೊಗೊಂಡ್ರಿ ಅಂತ ತಿಳ್ಕೊರಿ ಅಥವಾ ಈ ಏಜ್ ಒಳಗಡೆ ಈ ಏಜ್ ನ ನೀವು ಕಳದ್ರಿ ಅಂತ ಅನ್ಕೋರಿ ನಿಮ್ಗೆ ಎಷ್ಟು ಬರ್ತತ್ರಿ ಹನ್ನೆರಡು ಬರ್ತತ್ರಿ ಅದ ರೀತಿ ಒಳಗ ಬೀದ್ ಏಜ್ ಫೈವ್ ಐತ್ರಿ ಇಲ್ಲಿ ಆಮೇಲೆ ಹನ್ನೆರಡು ವರ್ಷ ಆದ್ಮೇಲೆ ಎಂಟಾಗ್ತೇತಿ ಅಂತ ರಿಯಾಲಿಟಿ ಒಳಗೆ ಎಷ್ಟು ಅದ ಬಟ್ ಇಲ್ಲಿ ನೀವು ಒಂದ್ ವೇಳೆ ಇದನ್ನ ಡಿಫ್ರೆನ್ಸ್ ತಗೊಂಡ್ರಿ ಅಂತ ತಿಳ್ಕೊರಿ ಎಷ್ಟು ಬರ್ತತ್ರಿ ಹನ್ನೆರಡು ಬರ್ತತ್ರಿ ಇಲ್ಲೂ ಹನ್ನೆರಡು ಬರ್ತೈತ್ರಿ ಇಲ್ಲೂ ಹನ್ನೆರಡು ಬರ್ತೈತಿ ಹಂಗಾದ್ರ ಈ ವ್ಯಾಲ್ಯೂಸ್ ಏನ್ ಕೊಟ್ಟಾರಲ್ರಿ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ ಒಂಬತ್ತರೊಳಗ್ ಆರ್ ಕಳಿರಿ ಎಷ್ಟು ಉಳಿತೈತಿ ಮೂರ್ ಎಂಟ್ರೊಳಗ್ ಐದ್ ಕಳಿರಿ ಇಲ್ಲಿ ಎಷ್ಟು ಉಳಿತೈತಿ ಮೂರ್ ನೋಡ್ರಿ ಎರಡು ಕಡೆ ವ್ಯಾಲ್ಯೂ ಸೇಮ್ ಅದಾವ್ರಿ ಎರಡು ಕಡೆ ವ್ಯಾಲ್ಯೂ ಯಾಕೆ ಸೇಮ್ ಅದಾವ್ರಿ ಇಟ್ ಈಸ್ ಬಿಕಾಸ್ ರಿಯಾಲಿಟಿ ಒಳಗಡೆ ಅವ್ರಿಬ್ರು ಡಿಫ್ರೆನ್ಸ್ ಎಷ್ಟ ಆಗ್ತೈತಿ ಟ್ವೆಲ್ವ್ ಇಯರ್ಸ್ ಆಗ್ತೈತಿ ಅಂದ್ರೆ ಸಿಂಪಲ್ ಆಗಿ ನಾವ್ ಏನ್ ಹೇಳಿಬಿಡೋಣ್ರಿ ಇದನ್ನ ತ್ರೀ ಯೂನಿಟ್ಸ್ ಅಂತ ತಗೋಳುರಿ ಸೊ ತ್ರೀ ಯೂನಿಟ್ಸ್ ವ್ಯಾಲ್ಯೂ ಎಷ್ಟೈತ್ರಿ ಟ್ವೆಲ್ವ್ ಇಯರ್ಸ್ ಅಂದ್ರ ಒಂದು ಯೂನಿಟ್ ವ್ಯಾಲ್ಯೂ ಎಷ್ಟೈತ್ರಿ ಫೋರ್ ಇಯರ್ಸ್ ಒಂದು ಆರ್ ಸೊ ಆರು ಇಂಟು ಸಿಕ್ಸ್ ಫೋರ್ ಟ್ವೆಂಟಿ ಡೇ ಆನ್ಸರ್ ಬಂತು ರೈಟ್ ಸೊ ಯು ವಿಲ್ ಎಂಜಾಯ್ ಮ್ಯಾಥ್ಸ್ ಇಷ್ಟ ಹೇಳ್ಬೋದು ನಾನು ಓಕೆ ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್

ಓಕೆ ಸೊ ಈ ನಂಬರ್ ಲಾಸ್ಟಿಗೆ ಏಟ್ ಜೀರೋ ಅಥವಾ ಅದು ಬಿಜಿ ಇತ್ತಂತಂದ್ರೆ ಏಟ್ ಒನ್ ಗೆ ಟ್ರೈ ಮಾಡ್ರಿ ಇಷ್ಟೆಲ್ಲ ನಂಬರ್ ಸೇಮ್ ಐತ್ರಿ ಲಾಸ್ಟ್ ಏಟ್ ಜೀರೋ ಅಥವಾ ಏಟ್ ಒನ್ ಓಕೆ ಅಂಡ್ ಫಾರ್ ಅಡಿಷನಲ್ ಇನ್ಫಾರ್ಮೇಶನ್ ನಮ್ಮ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಸೊ ಶಾರ್ಟ್ಲಿ ನಮ್ಮ ಇವು ಬ್ಯಾಚಸ್ ಸ್ಟಾರ್ಟ್ ರೀ ಸೊ ನೀವು ಕೆ ಎಸ್ ಪಿ ಎಸ್ ಐ ಪ್ರಿಪೇರ್ ಮಾಡ್ತಿದ್ರಿ ಅಂತಂದ್ರೆ ಓಕೆ ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಎರಡೂ ಅವೈಲೇಬಲ್ ಐತ್ರಿ ಆಮೇಲೆ ಆರ್ ಆರ್ ಬಿ ಎಲ್ ಪಿ ನಾ ಈಗ ಜಸ್ಟ್ ಹೇಳೀನ್ರಿ ನಿಮಗೆ ಬ್ಯಾಂಕ್ ಪ್ಯೂ ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟೆಡ್ ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ ನಿಮ್ಗೆ ಜಾಯಿನ್ ಜಾಬ್ ಜಾಯಿನ್ ಮಾಡಬೇಕಾಗಿತ್ತು ಅಂದ್ರೆ ಅದ್ರದ್ದು ಬ್ಯಾಚಸ್ ಅದಾವೆ ರೀ ಪಿ ಸಿ ಪಿ ಎಸ್ ಐನು ಬ್ಯಾಚ್ ಐತ್ರಿ ಓಕೆ ಸೊ ಅದ್ರದ್ದು ಎಲ್ಲ ಡಿಟೇಲ್ಸ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ ರೀ ಓಕೆ ಸೊ ನೀವು ಬೇಕಂದ್ರೆ ಇದನ್ನ ಸ್ಕ್ರೀನ್ಶಾಟ್ನ ತಗೋಬೋದ್ರಿ ಎಸ್ ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಆಲ್ ಎಂಜಾಯ್ಡ್ ದ ಕ್ಲಾಸ್ ಟುಡೇ ಐ ಹೋಪ್ ಇಟ್ ವಾಸ್ ಇನ್ಫಾರ್ಮೇಟಿವ್ ಫಾರ್ ಮೋರ್ ವಿಡಿಯೋಸ್ Like our channel, subscribe it. Thank you and have a nice day.